ಸ್ಟೂಡೆಂಟ್ಸ್. ಯಾಕಂತೇಳಿದ್ರೆ ಈ ಕಾಲೇಜಿದ್ದು ಮ್ಯಾನೇಜ್ಮೆಂಟ್ ಮೊದಲಿಂದ ಕೂಡ ತುಂಬ ಹೆಸರುವಾಸಿ. ಯಾಕಂತೇಳಿದ್ರೆ ನಮಗೆ ಇಲ್ಲಿದ್ದು ಮ್ಯಾನೇಜ್ಮೆಂಟ್ ಆಗಲಿ ಯಾವುದೇ ರೀತಿಯಲ್ಲಿ ನಮಗೆ ಸ್ಪಂದಿಸಿದ ಇಲ್ಲ, ಎಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟಾಡ್ತಿದ್ದಾರೆ. ಸುಮ್ಮನೆ ವಿದ್ಯಾರ್ಥಿಗಳನ್ನು ಯಾವ್ಯಾವ ವಿಷಯದಲ್ಲಿ ಅವರನ್ನು ಸಿಕ್ಕಿಸಿ ಹಾಕಿ ಯಾವ್ಯಾವ ಪ್ರಕರಣದಲ್ಲಿ ಅವರನ್ನು ಭಾಗಿಯಾಗಿಸುವಂಥ ಕೆಲಸ ಮಾಡ್ತಿದ್ದಾರೆ. ಈ ಶಿಕ್ಷಣ ಸಂಸ್ಥೆ ನಮ್ಮ ಕಾಲೇಜು ಈ ರೀತಿಯ ಒಂದು ರೀತಿಯ ವರ್ತನೆಯಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ರಕ್ಷಣೆ ಕೊಡ್ತಿದೆ? ಇಲ್ಲಿ ಕರೆಕ್ಟ್ ನಾವು ಸ್ಟೂಡೆಂಟ್ಸಿಗೆ ಒಂದು ಪ್ರೊಟೆಕ್ಷನ್ ಇಲ್ಲ, ಮತ್ತು ಪ್ರಿನ್ಸಿಪಾಲರು ಒಂದು ಸಂರಚನೆ ಮಾಡಿ ವಿದ್ಯಾರ್ಥಿಗಳೇ ಯಾರೆಲ್ಲ ಅವರ ವಿರುದ್ಧ ಮಾತಾಡ್ತಾರೆ ಅವರ ಬೇರೆ ಒಂದು ವಿದ್ಯಾರ್ಥಿಗಳ ಸಂಘವನ್ನು ರಚನೆ ಮಾಡಿ ಅದರಲ್ಲಿ ನಮಗೆ ಭಯ ಮುಟ್ಟಿಸುವಂಥ ವಾತಾವರಣವನ್ನು ಪ್ರಿನ್ಸಿಪಾಲರೇ ನಿರ್ಮಿಸುತ್ತಿದ್ದಾರೆ. ಪ್ರಿನ್ಸಿಪಾಲರು ಮತ್ತು ಮ್ಯಾನೇಜ್ಮೆಂಟ್ ಒಂದೇ ರೀತಿ ಅವರ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆ ಅವರ ಪ್ರಿನ್ಸಿಪಾಲ್ ನಮ್ಮ ಕಾಲೇಜ್. ಮತ್ತು ಇದಕ್ಕಿಂತ ಮುಂಚೆ ನಮ್ಮ ಕಾಲೇಜಿನ ಹಲವು ವಿದ್ಯಾರ್ಥಿಗಳು ಬೇರೆ ಅವರಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಕಾಲೇಜ್ ವಿಷಯ ಮಾತಾಡಿದ್ದಕ್ಕೆ ಯಾವ್ಯಾವ ಸ್ಟೇಷನ್ನಲ್ಲಿ ಸುಳ್ಳು ಪ್ರಕರಣವನ್ನು ದಾಖಲಿಸಿದ್ದಾರೆ. ಕಾಲೇಜಿನಲ್ಲಿ ಯಾವುದೇ ರೀತಿಯ ಫೆಸಿಲಿಟಿಗಳು ಕೂಡ ಇಲ್ಲ, ಎಲ್ಲ ಸುಳ್ಳು ಆಶ್ವಾಸನೆ ಕೊಟ್ಟು ಮಕ್ಕಳನ್ನು ಕಲಿಸ್ತಾರೆ. ಮತ್ತು ಇಲ್ಲಿ ಇರುವಂತಹ ಕೆಲವು ಉಪನ್ಯಾಸಕರು ಮಕ್ಕಳನ್ನು ದಬ್ಬಲಿಸಿ ಮತ್ತು ಅವರನ್ನು ಎದುರಿಸುವಂತಹ ಕಾರ್ಯ ಮಾಡ್ತಿದ್ದಾರೆ ನಮ್ಮ ಕಾಲೇಜಿನಲ್ಲಿ. ಇದರಿಂದ ನಮಗೆ ಒಂದು ಭಯದ ವಾತಾವರಣ ನಿರ್ಮಾಣವಾಗಿದೆ ನಮ್ಮ ಕಾಲೇಜಿನಲ್ಲಿ. ನಮಗೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯಾದ ನಮ್ಮ ಮ್ಯಾಂಗ್ಳೂರು ಯೂನಿವರ್ಸಿಟಿ ಮತ್ತು ಶಿಕ್ಷಣಾಧಿಕಾರಿಗಳು ಇದಕ್ಕೆ ಈ ಕೂಡಲೇ ಸ್ಪಂದಿಸಿ ನಮ್ಮೆಲ್ಲ ವಿದ್ಯಾರ್ಥಿಗಳ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರವನ್ನು ಮತ್ತು ಶೈಕ್ಷಣಿಕ ಪೂರಕವಾದ ವಾತಾವರಣವನ್ನು ಇಲ್ಲಿ ನಿರ್ಮಿಸಬೇಕು. ಮತ್ತು ಇಲ್ಲಿ ಏನಂತ ಹೇಳಿದ್ರೆ ನಮಗೆ ಸರಿಯಾದ ಕರೆಕ್ಟ್ ಒಂದು ಉಪನ್ಯಾಸಕರ ಕೊರತೆ ಇದೆ. ಮತ್ತೊಂದು ಹೇಳಿದ್ರೆ ಇಲ್ಲಿ ಮ್ಯಾನೇಜ್ಮೆಂಟ್ ಇದು ಜಗಳದಲ್ಲಿ ವಿದ್ಯಾರ್ಥಿಗಳು ಬಲಿಪಶುವಾಗ್ತಿದ್ದಾರೆ. ಆದಷ್ಟು ಬೇಗ ನಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ಬೇಕಂತ ನಾವು ನಿಮ್ಮತ್ರ ಮತ್ತೊಂದು ಇಲ್ಲಿ ಸ್ಟ್ರೈಕ್ ಆಗ್ತಾ ಉಂಟು ಎಲ್ಲ ಎಂತಕ್ಕೆ ಅಂದ್ರೆ ಫಸ್ಟ್ಗೆ ನಾವು ಎಫ್ ಐ ಆರ್ ಮೊದಲಿದೊಂದು ಹೆಂಗದು ಲೆಚರ್ ಮೇಲೆ ಕೇಸ್ ಆಗಿದೆ ಲೆಚರ್ ವಿರುದ್ಧ. ಅದರಲ್ಲಿ A1 ಆರೋಪಿ ಅಂದ್ರೆ ನಮ್ಮ ಕರೆಸ್ಪಾಂಡೆಂಟ್ ಮತ್ತೆ ಎಲ್ಲ ಕೆಲವು ಉಪನ್ಯಾಸಕರೆಲ್ಲ ಇದ್ದಾರೆ ಅವರೆಲ್ಲ ಸೇರಿ ಅವರಿಗೆ ಎಫ್ ಐ ಆರ್ ಆಗಿದೆ. ಅದನ್ನು ಒಬ್ಬ ಎಫ್ ಐ ಆರ್ ಆದ ವ್ಯಕ್ತಿ ಕಾಲೇಜ್ ಒಳಗೆ ಬರ್ತಿತ್ತು. ಅದನ್ನು ನಾವು ಸ್ಟೂಡೆಂಟ್ಸ್ ಕೌನ್ಸಿಲ್ ಆದವರು ಪ್ರಶ್ನಿಸಿದೆವು ಪ್ರಿನ್ಸಿಪಲ್ ಹತ್ರ. ಅದಕ್ಕೆ ನಮಗೆ ಬೈತಿದ್ದಾರೆ ನಾವು ನಿಮಗೆ ಟಿ ಸಿ ಕೊಡ್ತೇನೆ ನಿಮಗೆ ಬೇಡದ ವಿಷಯ ನೀವು ಟಿ ಸಿ ಕೊಡ್ತೇನೆ ಹಾಗೆಲ್ಲ ಹೇಳ್ತೀವಿ ಟಿ ಸಿಯಲ್ಲಿ ಬ್ಯಾಡ್ ಕಂಡಕ್ಟ್ ಸರ್ಟಿಫಿಕೇಟ್ ಅಂತ ಬರೆದು ಕೊಡ್ತೇವೆ ಅಂತ ಹೇಳ್ತಾರೆ. ಲೈಫನ್ನು ಹಾಲ್ ಮಾಡ್ತೇವೆ ಆ ರೀತಿಯೆಲ್ಲ ಒಬ್ಬ ಪ್ರಾಂಶುಪಾಲರ ಅಧಿಕಾರದಲ್ಲಿ ಕೂತ್ಕೊಂಡವರು ಆ ರೀತಿ ವಿದ್ಯಾರ್ಥಿಗೆ ರಕ್ಷಣೆ ಕೊಡದೆ ಅವರ ಕೈಗೊಂಬೆ ಅಂತ ವರ್ತಿಸಿದ್ರು. ನಮಗೆ ಯಾವ ವಿದ್ಯಾರ್ಥಿಗಳು ಕೂಡ ಅವರ ಮೇಲೆ ನಂಬಿಕೆ ಇಲ್ಲ. ಎಲ್ಲ ವಿದ್ಯಾರ್ಥಿಗಳು ಅವರ ವಿರುದ್ಧವಾಗಿದ್ದಾರೆ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಆದಷ್ಟು ಬೇಗ ಇದಕ್ಕೊಂದು ಸೂಕ್ತ ಪರಿಹಾರವನ್ನು ಒದಗಿಸಿ ಪ್ರಿನ್ಸಿಪಾಲ್ ಅನ್ನು ಈ ಕೂಡಲೇ ಅವರ ಅಧಿಕಾರದಿಂದ ಕೆಳಗಿಳಿಸಬೇಕು. ಇಲ್ಲಾಂದ್ರೆ ಪ್ರಿನ್ಸಿಪಾಲರ ನಮಗೆ ಯಾವುದೇ ನಂಬಿಕೆ ಅಂತ ಹೇಳಿದ್ರೆ ಈ ಹಿಂದೆ ಒಂದು ಘಟನೆ ನಡೆಯುತ್ತೆ ಇದೇ ಕಾಲೇಜಿನಲ್ಲಿ ಒಂದು ವಿಡಿಯೋ ಬರಲಾಗಿ ಈ ವಿಷಯದ ಬಗ್ಗೆ ನಾವು ಪ್ರಾಂಶುಪಾಲರ ಬಗ್ಗೆ ಹೇಳಿರುವಾಗ ಯಾರು ಹೇಳಿದ್ದಾರೆ ಪ್ರಾಂಶುಪಾಲರಿಗೆ ಆ ವಿದ್ಯಾರ್ಥಿಗಳನ್ನು ಸ್ಟೇಷನ್ ಮೆಟೀರಿಯಲಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಪ್ರಾಂಶುಪಾಲರ ಮೇಲೆ ನಮಗೆ ಯಾವುದೇ ಧೈರ್ಯ. ಕೆಲವು ಶಿಕ್ಷಕರು ಸುಮ್ಮನೆ ಕೆಲವು ವಿದ್ಯಾರ್ಥಿಗಳಲ್ಲಿ ಅವನ ಮೇಲೆ ಎಫ್ ಐ ಆರ್ ಆಗಿದೆ ಅದಾಗಿದೆ ಇದಾಗಿದೆ ಸುಳ್ಳು ಸುಳ್ಳು ಹೇಳ್ತಿದ್ದಾರೆ ಅವನ ಮೇಲೆ ಎಫ್ ಐ ಆರ್ ಆಗಿದೆ ಅಂತೆಲ್ಲ. ಇದೆಲ್ಲ ಸುಳ್ಳು ಅಪವಾದನೆ ಇಲ್ಲ ಎಂದು ಶಿಕ್ಷಕ ಸ್ಥಾನದಲ್ಲಿ ಇರುವವರು ಈ ರೀತಿ ಅಪವಾದನೆ ಮಾಡುದು ನಮ್ಮ ದಕ್ಷಿಣ ಕನ್ನಡ ಅಂತ ಜಿಲ್ಲೆಯಲ್ಲಿ ಬುದ್ಧಿವಂತರ ಜಿಲ್ಲೆಯಲ್ಲಿ ಅದೆಷ್ಟಾದರೂ ಒಂದು ಸರಿಯಲ್ಲ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಯಾವುದೆಲ್ಲ ಉಂಟು ನಮಗೆ ಒಂದು ರಕ್ಷಣೆ ಕೊಡಬೇಕು. ಮತ್ತೆ ನಮ್ಮ ಕಾಲೇಜಿದು ಲೆಕ್ಚರ್ಸ್ ಇದು ಅಂತ ಹೇಳಿದ್ರೆ ಫಿಮೇಲ್ ಲೆಕ್ಚರ್ಸ್ ಇದು ನಂಬರ್ ಎಲ್ಲ ಹೊರಗೆಲ್ಲ ಲೀಕ್ ಆಗ್ತಿದೆ ಅಂತ ಕೆಲವು ಲೆಕ್ಚರ್ಸ್ ಅವರು ಹೇಳ್ತಿದ್ದಾರೆ. ಯಾಕಂದ್ರೆ ಅವರು ಮುಂದೆ ಬರ್ತಿಲ್ಲ, ಯಾಕಂತೇಳಿದ್ರೆ ಕೆಲವರಿಗೆ ಅವರ ಲೈಫ್ ಇದು ವಿಷಯ ಎಲ್ಲ ಹೇಳಿ ಅವರು ಮುಂದೆ ಬರಲಿಕ್ಕೆ ಸ್ಟೂಡೆಂಟ್ಸ್ ಹತ್ರ ಹೇಳ್ತಿದ್ದಾರೆ. ಅದೇ ರೀತಿ ನಮ್ಮ ಕಾಲೇಜಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳದ್ದು ನಂಬರ್ ಹೊರಗೆ ಹೋಗಲ್ಲ ಅಂತ ಏನು ಗ್ಯಾರಂಟಿ ಉಂಟು? ಈ ರೀತಿ ಒಂದು ಇಷ್ಟು ಒಳ್ಳೆ ವಿದ್ಯಾಸಂಸ್ಥೆ 3 ವರ್ಷಗಳ ನಂತರ ಯಾಕೆ ಈ ರೀತಿಯಲ್ಲಿ ಆಯಿತು? ನಮಗೆ ಒಂದು ಸೂಕ್ತ ರಕ್ಷಣೆ, ನಮಗೆ ಯಾವ ರೀತಿ ನಮಗೆ ಒಳ್ಳೆ ಒಂದು ಶೈಕ್ಷಣಿಕ ಪೂರಕವಾದ ವಾತಾವರಣ ನಿರ್ಮಿಸುವುದು ನಾವು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರಾದ ಎಡಪಡಿತ ಮತ್ತು ನಮ್ಮದು ಇಲ್ಲಿದ್ದು JDR ಇದ್ದಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಈ ಕೂಡಲೇ ನಮ್ಮ ಶಾಸಕರಾದ ರಾಜೇಶ್ ನಾಯ್ಕ ಈ ಕೂಡಲೇ ಇದಕ್ಕೆ ಸ್ಪಂದಿಸಿ ನಮಗೊಂದು ಸೂಕ್ತ ರಕ್ಷಣೆಯನ್ನು ಒದಗಿಸಬೇಕಂತ ನಾವು ಈ ಮೂಲಕ ನಿಮ್ಮ ಹತ್ರ ಕೇಳಿಕೊಳ್ತಿದ್ದೀವಿ.